ಎಲ್ಲರಿಗೂ ನಮಸ್ಕಾರ. ಗುರು ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಸ್ನೇಹಿತರೆ, ನಮ್ಮ ಶಾಸ್ತ್ರಗಳಲ್ಲಿ ಇರ್ಬೋದು, ಉಪನಿಷತ್ತುಗಳಲ್ಲಿರ್ಬೋದು, ಅಥವಾ ಪುರಾಣಗಳಲ್ಲಿ ಇರಬಹುದು, ಗುರುಗಳಿಗೆ ಅತ್ಯಂತ ಮಹತ್ವವಾದ ಸ್ಥಾನವನ್ನ ನಾವು ಕೊಡ್ತೀವಿ. ಅದೇ ರೀತಿ ನಾವು ಹೇಳ್ತೀವಿ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ ದೇವೋ ಭವ. ನೋಡಿ, ತಂದೆ ತಾಯಿಗಳಿಗೆ ಕೊಟ್ಟಂತಹ ಉನ್ನತ ಸ್ಥಾನವನ್ನ ನಾವು ಗುರುವಿಗೂ ಕೂಡ ನಾವು ಕೊಡ್ತೀವಿ. ಸೊ ಈ ರೀತಿ ನಮ್ಮ ಜೀವನದಲ್ಲಿ ಇಷ್ಟೊಂದು ವಿಶಿಷ್ಟವಾದ ಸ್ಥಾನವನ್ನು ಪಡೆದಿರುವ ಗುರುವಿಗೆ ಒಂದು ಧನ್ಯವಾದಗಳನ್ನು ಅರ್ಪಿಸುತ್ತಾ ಅವರಿಗೆ ಒಂದು ಪೂಜೆಯನ್ನು ಮಾಡುವಂತ ಹಬ್ಬದ ಆಚರಣೆಯೇ ಗುರು ಪೂರ್ಣಿಮಾ. ಇಷ್ಟೊಂದು ವಿಶಿಷ್ಟವಾಗಿರುವ ಈ ಹಬ್ಬದ ಬಗ್ಗೆ ನಾನು ಮತ್ತು ನನ್ನ ಸ್ನೇಹಿತರು ಇವತ್ತೆಲ್ಲ ಮಾತನಾಡ್ತೀವಿ. ಮೊದಲಿಗೆ ನಾನು ಜಯಪ್ರಕಾಶ್ ಸರ್ ಅವರನ್ನ ಈ ಹಬ್ಬದ ಬಗ್ಗೆ ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಗುರುಪೂರ್ಣಿಮೆಯ ಸಂದರ್ಭದಲ್ಲಿ ನನ್ನ ಬದುಕಿನಲ್ಲಿ ಬಂದು ಹೋದ ಅನೇಕ ಗುರುಗಳನ್ನ ಸ್ಮರಿಸುವಂತಹ ಒಂದು ಸುಸಂದರ್ಭ. ನನ್ನ ಚಿಕ್ಕಂದಿನಿಂದ ನಾನು ಓದುವ ಸಂದರ್ಭದಲ್ಲಿ, ತದನಂತರ ಹತ್ತು ಹಲವು ಜನ ಮಾರ್ಗದರ್ಶನವನ್ನ ನೀಡಿದ್ದಾರೆ. ಅವರನ್ನೆಲ್ಲ ಸ್ಮರಿಸುವಂತಹ ಒಂದು ಸಂದರ್ಭ, ನಾನು ಪ್ರೈಮರಿ ಶಾಲೆಯಲ್ಲಿದ್ದಾಗ ಒಬ್ರು ನಿಂಗೇಗೌಡ ಅನ್ನೋ ಟೀಚರು, ಕೆರಗನಹಳ್ಳಿಯವರು. ಅವರು ತುಂಬಾ ಒಂದು ರೀತಿ ನಮ್ಮ ಮನಸ್ಸನ್ನ ಸೆಳೆದಿದ್ರು. ಅದಾದ್ಮೇಲೆ ನಾನು ಬೆಂಗಳೂರಿಗೆ ಬಂದಾಗ 5ನೇ ಕ್ಲಾಸ್ಗೆ ಶಾರದಮ್ಮ ಅಂತ ಒಬ್ಬ ಮಿಸ್ ಹಳ್ಳಿ ಕಡೆಯಿಂದ ಬಂದಾಗ, ನಾನು ಆತಂಕದಲ್ಲಿದ್ದಾಗ, ದುಗುಡದಲ್ಲಿದ್ದಾಗ ನನ್ನ ಬೆನ್ ತಟ್ಟಿ, ನೀವೇನು ಹೆದರ್ಕೋಬೇಡಪ್ಪ, ನಿನ್ನ ಪಾಡಿಗೆ ನಿನ್ನ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡು. ಇಲ್ಲೆಲ್ಲ ಸಿಟಿ ಹುಡುಗರೆಲ್ಲ ಆಡ್ಕೋತಾ ಇದ್ರು ಹಳ್ಳಿಯಿಂದ ಬಂದಾಗ, ನನ್ನ ಹಳ್ಳಿಯಿಂದ ಬಂದ್ಬಿಟ್ಟಾನೆ ಅಂತಾನೆ. ಅದೇ ಒಂದು ದೊಡ್ಡದಾಗಿ ಆಗ ಒಂದು ಸ್ಥೈರ್ಯವನ್ನ ತುಂಬಿದ ಶಾರದಮ್ಮ ಅವರು. ಅದಾದ ನಂತರ ಅನೇಕ ಲೆಕ್ಚರರ್ಸ್ಗಳು ನನ್ನ ಜೀವನದಲ್ಲಿ ಪ್ರಭಾವವನ್ನ ಬೀರಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ. ಅದಾದ ನಂತರ ಓದಿದ ನಂತರವೂ ಕೂಡ ನಾನು KES ಗೆ ಪ್ರಿಪೇರ್ ಆಗ್ತಾ ಇರೋಂತ ಸಂದರ್ಭದಲ್ಲಿ ಡಾಕ್ಟರ್ MK ಶ್ರೀಕಂಠಯ್ಯ ಅಂತ ಒಬ್ಬ ಸೋಷಿಯಾಲಜಿ ಪ್ರೊಫೆಸರ್ ನನ್ನನ್ನು ವಿಶೇಷವಾಗಿ ಮನಸ್ಸು ಸೆಳೆದಿದ್ರು ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಗುರುವನ್ನ ಸ್ಮರಿಸುವ ದಿನ, ಗುರು ಪೂರ್ಣಿಮೆಯ ದಿನ ನಾವೆಲ್ಲ ಇಲ್ಲಿ ಸೇರಿ ಮಾತಾಡ್ತಾ ಇದ್ದೇವೆ ಅನ್ನೋದೇ ನನಗೆ ಸಂತೋಷ. ಧನ್ಯವಾದ ಲತಾ. ಥ್ಯಾಂಕ್ ಯು ಜೆಪಿ ಸರ್. ನೀವು ನಮಗೆಲ್ಲ ಅಚ್ಚುಮೆಚ್ಚಿನ ಗುರು. ನೀವು ನಿಮ್ಮ ಗುರುಗಳ ಬಗ್ಗೆ ಹೇಳ್ತಾ ಇದ್ರೆ ಕೇಳೋದಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಧನ್ಯವಾದ ಜೆಪಿ ಸರ್. ಈಗ ನೆಕ್ಸ್ಟ್ ಇದ್ರ ಬಗ್ಗೆ ಕಲಂದರ್ ಸರ್ ಅವರು ಮಾತಾಡ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಇಲ್ಲಿ ನಮಗೆ ಮಾರ್ಗದರ್ಶಕರಾದ ಗುರುಗಳಾದ ಜಯಪ್ರಕಾಶ್ ನಾಗತಿಳ್ಳವರಿಗೆ ವಿಶೇಷ ನಮಸ್ಕಾರಗಳು. ನಮಸ್ಕಾರ. ತಾವು ಹೇಳಿದ ಹಾಗೆ ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ, ತಾವು ಹೇಳಿದ್ರಲ್ಲಿ ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮ್ಮ. ಅದರಲ್ಲಿ ಗುರುವನ್ನ ಯಾರ್ಯಾರಿಗೆ ಹೋಲಿಸ್ತಾರೆ ನೋಡಿ. ಸೃಷ್ಟಿ ಬ್ರಹ್ಮ, ಆ ನಡೆಸೋನು ವಿಷ್ಣು, ಲಯ ಶಿವ, ಇವ್ರ ಮೂವರ್ ಅಲ್ದಲೆ ಇನ್ನೊಬ್ಬ ಅವ್ರ ಮೇಲೆ ಪರಬ್ರಹ್ಮ ಹೋಲಿಸ್ತಾರೆ ಗುರುವಿಗೆ. ಗುರುವಿಗೆ ಸ್ಥಾನ ನಮ್ಮ ಪುರಾಣಗಳಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಅಷ್ಟಿದೆ. ಇಲ್ಲಿ ನಾವ್ ಯಾಕೆ ಹೇಳ್ತೀನಿ ಅಂದ್ರೆ, ಕಬೀರ್ ದಾಸ ಹೇಳ್ತಾನೆ, ಗುರು ಗೋವಿಂದ್ ದೋ ಖಡೆ ಕಾಕೆ ಲಾಗೂ ಪಾಯೆ. ಅವನ್ ಹೇಳ್ತಾನೆ, ಬಲಿಹಾರಿ ಗುರು ಆಪನೆ ಗುರು ದಿಯೋ ಬತಾಯ ಅಂತ. ಅಂದ್ರೆ ಗುರು ಮತ್ತು ಗೋವಿಂದ ಇಬ್ರು ನಿಂತಾರೆ, ಯಾರಿಗೆ ಕಾಲ್ ಬಿಡ್ಲಿ, ನಾನು ಗುರುವಿಗೆ ಕಾಲ್ ಬಿಡ್ತೇನೆ, ಯಾಕಂದ್ರೆ ಆ ಪರಮಾತ್ಮ ನಾ ತೋರಿಸ್ದೇನೆ ನೀನು ಅಂತ. ಗುರುವಿಗೆ ಆ ಸ್ಥಾನ ನಮಗಿದೆ. ಇಲ್ಲಿ ನಮಗೆ, ನಾವು ಯಾವಾಗಲೂ ನಮ್ಮ ದೇಶದಲ್ಲಿ ಹಬ್ಬಗಳನ್ನ ಮಾಡ್ತೀವಲ್ಲ, ಯಾವುದೋ ಒಂದು ಕಾರಣ, ಯಾವುದೋ ಒಂದು ಇದರಿಂದ ಮಾಡ್ತೀವಿ. ಗುರು ಪೂರ್ಣಿಮೆಗೆ ಒಂದು ಮೂರು ಕಾರಣ ಇದಾವೆ. ಮೊದಲನೇದು ಇವತ್ತು ವ್ಯಾಸ ಪೂರ್ಣಿಮೆ ಅಂತಾನೂ ಕರೀತಾರೆ. ಈ ನಾಳೆ ವ್ಯಾಸರು ಜನಿಸಿದ ದಿನ. ಅವರು ವೇದಗಳನ್ನ ವಿಂಗಡಿಸಿದರು, ಮಹಾಭಾರತ ಬಂದರು, ಪುರಾಣಗಳನ್ನ ಬರೆದರು, ಅವ್ರನ್ನ ನೆನೆಸ್ಕೋಸ್ಕರ ಇದು ವ್ಯಾಸ ಪೂರ್ಣಿಮೆ ಅಂತ ಮಾಡ್ತಾರೆ. ಮಹಾವೀರ 24ನೇ ತೀರ್ಥಂಕರ ಗೌತಮ ಋಷಿಗೆ ಅವನು ಶಿಷ್ಯತ್ವ ಕೊಡ್ತಾನೆ ಇವತ್ತು ಗುರು ಪೂರ್ಣಿಮೆ ದಿನ. ಎರಡನೇದು, ಮೂರನೇದು ಬುದ್ಧನಿಗೆ ಸಂಬಂಧಪಟ್ಟ ಹಾಗೆ ಮೂರು ನಾಲ್ಕು ಇದೆ. ಅವ್ರ ಮಾಯಾದೇವಿ ತಾಯಿಗೆ ಒಂದು ಕನಸಿನಲ್ಲಿ ಬಿಳಿ ಆನೆ ಬಂದು ಕಮಲದ ಹುಡ್ಕೊಂಡು ಗರ್ಭ ಧರಿಸಿದ್ದು ಈ ದಿನ ಅಂತ. ಆಮೇಲೆ ಅವನ ಮನೆ ಬಿಟ್ಟು ಹೋಗಿದ್ದು ಈ ದಿನ ಅಂತ. ಅದು ಮುಖ್ಯವಾಗಿ ಎಲ್ಲದಕ್ಕಿಂತ ಜ್ಞಾನೋದಯ ಆದ್ಮೇಲೆ ಒಂದು 5 ವಾರ ಆದ್ಮೇಲೆ ಸಾರನಾಥಕ್ಕೆ ಹೋಗಿ 5 ಶಿಷ್ಯರನ್ನ ಕುಂದಿರಿಸಿ ತನಗೆ ಜ್ಞಾನೋದಯ ಆದಲ್ಲ ಅದನ್ನ 4 ಸತ್ಯಗಳನ್ನ 8 ಮಾರ್ಗನ ಬೋಧಿಸ್ತಾನೆ. ಈ ವಿಶೇಷಕ್ಕಾಗಿ, ಈ ಗುರುವಿಗೆ ನಮನ ಸಲ್ಲಿಸೋದಕ್ಕಾಗಿ ಈ ಹಬ್ಬನ ನಾವು ಮಾಡ್ತೀವಿ ಮಾಡ್ತಾರೆ. ಏನಂದ್ರೆ, ಈ ದಿನ ಗುರುಗಳಿಗೆ ಒಂದು ಉನ್ನತ ಆಸ್ಥಾನದಲ್ಲಿ ಕುಳ್ಳಿರಿಸಿ
ಹೂ ಹಣ್ಣು ಇಟ್ಟು ಕಾಲ್ ಬಿದ್ದು ಪಾದಕ್ಕೆ ನಮಸ್ಕಾರಿ ಅವ್ರ ನಾವು ನಾಲೆಜ್ ನಮಗೆ ಕಲಿಸ್ತಾರಲ್ಲ ಅದಕ್ಕೋಸ್ಕರ ಅವರಿಗೆ ನಮನ ಮಾಡೋದು ಗುರು ಅಂತ ಹೇಳಿದ್ರೆ ಅಜ್ಞಾನದಿಂದ ಜ್ಞಾನದ ಕಡೆ ಹೋಯೇನು ಈ ಜೀವನದಿಂದ ಇನ್ನೊಂದು ಜೀವನದ ಮೋಕ್ಷದ ಕಡೆ ಹೋಯೇನು ಏನು ನಮಗೆ ಗೊತ್ತಿಲ್ಲ ಅದನ್ನು ತಿಳಿಸೋನು ಕಲಿಸೋನು ಯಾವುದೇ ನಮ್ಮಲ್ಲಿ ನಮಗೆ ಮುಂದಿನ ಜೀವನಕ್ಕೆ ಏನು ಬೇಕು ಅದನ್ನೆಲ್ಲ ಮಾಡೋನು ಗುರು ಅವನಿಗೆ ಅವನಿಗೆ ಗೌರವವಾಗಿ ಇದನ್ನ ಗುರು ಪೌರ್ಣಿಮೆ ಆಚರಿಸ್ತಾರೆ ನಮಸ್ಕಾರ ಮೇಡಮ್ ಧನ್ಯವಾದ ಕಲಂದರ್ ಅವರೇ ತುಂಬಾ ಚೆನ್ನಾಗಿ ಹೇಳಿದ್ರಿ ಗುರು ಗೋವಿಂದ ಅವರ ಒಂದು ದೋಹೆಯನ್ನ ನೀವು ಇಲ್ಲಿ ಹೇಳ್ತೀರಾ ಕಣ್ಣು ಮುಂದೆ ಗುರು ಮತ್ತು ದೇವರು ಇಬ್ರು ಇದ್ದಾಗ ನಾನು ಗುರುವಿಗೆ ಮೊದಲು ನಮಸ್ಕರಿಸ್ತೇನೆ ಯಾಕಂದ್ರೆ ಆ ದೇವರನ್ನ ನೋಡೋದಿಕ್ಕೆ ಸಹಾಯ ಮಾಡುವುದೇ ಗುರು ಅನ್ನೋದು ಈ ಮಾತು ತುಂಬಾ ಮನಸ್ಸು ಮುಟ್ಟುವಂತೆ ಇತ್ತು ಸರ್ ಧನ್ಯವಾದಗಳು ನಿಮಗೆ ಈಗ ನೆಕ್ಸ್ಟ್ ಇದ್ರ ಬಗ್ಗೆ ಮಾತನಾಡಲು ಬರ್ತಾ ಇದ್ದಾರೆ ಅಸಿತಾ ಅವರು ಅಸಿತಾ ಅವರೇ ನಮಸ್ಕಾರ ನಮಸ್ಕಾರ ಅವರೇ ನಮಸ್ಕಾರ ಎಲ್ಲರಿಗೂ ಗುರುವಿನ ಸ್ಥಾನದಲ್ಲಿ ಕೂತಿರುವ ಜಯಪ್ರಕಾಶ್ ನಾಗತಿಹಳ್ಳಿಯವರಿಗೆ ನನ್ನ ನಮಸ್ಕಾರಗಳು ಗುರು ಪೂರ್ಣಿಮೆಯ ದಿನದಂದು ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ನಿಮ್ಮ ಈ ಜ್ಞಾನ ನಮ್ಗೆ ಎಲ್ಲರಿಗೂ ಹೇಗೆ ನೀವು ಹಂಚ್ತಾ ಇದ್ದೀರಾ ಅದರಿಂದ ನಮ್ಮೆಲ್ಲರಿಗೂ ಒಳ್ಳೇದಾಗಿದೆ ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಸದಾ ಇರಲಿ ಅಂತ ಬೇಡ್ಕೊಂತ ಇದ್ದೀನಿ ಹಾಗೂ ಈಗಷ್ಟೇ ಕಲಂದರ್ ಅವರು ಬೇಕಾದಷ್ಟು ಹೇಳಿದರೆ ಗುರುವಿನ ಮಹತ್ವ ಏನು ಅಂತ ಹೇಳಿ ಗುರು ಅಂದರೆ ಯಾರು ನನ್ನ ಪ್ರಕಾರ ಒಂದು ನಮ್ಗೆಲ್ಲರಿಗೂ ಒಂದು ಜ್ಞಾನವನ್ನು ಕೊಡುವಂತ ಒಂದು ಯಾರೇ ಒಬ್ಬರಾಗಲಿ ಅವರು ನಮ್ಮ ಗುರುಗಳಾಗ್ತಾರೆ ನನ್ನ ಪ್ರಕಾರ ನಾವು ಸಣ್ಣಲ್ಲಿಂದನೂ ನಮ್ಗೆ ಪ್ರಪ್ರಥಮವಾಗಿ ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ ಅದು ನೂರಕ್ಕೆ ನೂರು ಸತ್ಯ ಅಲ್ಲಿಂದ ನಾವು ಬೆಳೆದು ಬೆಳೆಯುತ್ತಾ ಬೆಳೆಯುತ್ತಾ ಪ್ರತಿ ದಿನವೂ ನಮ್ಮ ಸುತ್ತಮುತ್ತಲಿರುವ ಜನಗಳಾಗ್ಲಿ ಹಾಗೂ ನಮ್ಮ ಸ್ನೇಹಿತರಾಗ್ಲಿ ನಮ್ಮಲ್ಲಿ ಇರುವ ದೊಡ್ಡವರಾಗ್ಲಿ ಎಲ್ಲರಿಂದನೂ ನಮ್ಗೆ ಕಲಿಯಕ್ಕೆ ಪ್ರತಿಯೊಬ್ಬರಿಂದ ನಮ್ಗೆ ಕಲಿಯಕ್ಕೆ ತುಂಬಾನೇ ಇರುತ್ತೆ ಪ್ರತಿಯೊಬ್ಬರೂ ನಮ್ಮ ಜೀವನದಲ್ಲಿ ಗುರುಗಳು ಆಗುತ್ತಾರೆ ನಾವು ಅದನ್ನ ನಮ್ಮನ್ನ ನೋಡುವ ದೃಷ್ಟಿ ಮೇಲಾಗುತ್ತೆ ನಾವು ಪ್ರತಿಯೊಬ್ಬರಲ್ಲೂ ಒಂದು ಒಳ್ಳೆತನ ಒಂದಿರುತ್ತೆ ಅದನ್ನ ನಾವು ಕಲ್ತ್ರೆ ಅದು ನಮ್ಗೆ ಒಳ್ಳೇದಾಗತ್ತೆ ಹಾಗಾಗಿ ನಾನು ಪ್ರತಿಯೊಬ್ಬರಲ್ಲೇ ನಾನು ಒಂದು ಈ ಗುರುವಿನ ಅಂಶವನ್ನು ನಾನು ಕಾಣಲು ಬಯಸ್ತೀನಿ ಅವರಿಂದ ಏನ್ ಒಳ್ಳೇದಿದೆ ಅದನ್ನ ರೆಕಗ್ನೈಸ್ ಮಾಡಿ ಅದನ್ನ ನಾನು ಕಲಿತು ನನ್ನ ಜ್ಞಾನ ಹೆಚ್ಚಿಸ್ಬೇಕು ನನ್ನ ವಿದ್ಯೆ ಹೆಚ್ಚಿಸ್ಬೇಕು ನನ್ನ ಹೊರನೋಟದ ಈ ಒಂದು ಎಕ್ಸ್ಪೋಜರ್ ಏನಂತಾರೆ ಅದನ್ನ ನಾವು ಹೆಚ್ಚಿಸ್ಕೋಬೇಕು ಗುರು ಏನಕ್ಕೆ ಬೇಕು ನಾವು ಯಾಕೆ ಆ ಗುರುವಿಗೆ ಅಂತ ಒಂದು ದೊಡ್ಡ ಸ್ಥಾನ ಕೊಡಬೇಕು ಅಂದ್ರೆ ನಮ್ಗೆ ಗೊತ್ತಿಲ್ಲದೇನೆ ಎಲ್ಲೋ ಒಂದು ಅಹಂಭಾವ ಒಂದು ಬಂದ್ಬಿಡುತ್ತೆ ನಮ್ಗೆಲ್ಲ ಗೊತ್ತಿರುತ್ತೆ ಅವಾಗ್ಲೇ ನಾವು ಒಂದು ಗುರುವಿನ ನೋಡಿದಾಗ ನಮ್ಮಕ್ಕಿಂತ ತಿಳಿದವರು ಇದ್ದಾರೆ ಅದು ನಮ್ಮನ್ನು ಕರೆಕ್ಟ್ ಮಾಡಕ್ಕೂ ನಮ್ಗೆ ಬೇಕು ನಮ್ಗೆಲ್ಲ ತಿಳ್ಕೊಂಡಿದೀವಿ ಅನ್ನೋದು ತುಂಬಾ ತಪ್ಪಾಗುತ್ತೆ ನಾವು ಲೈಫ್ ಇಸ್ ಅ ಜರ್ನಿ ಆಫ್ ಲರ್ನಿಂಗ್ ಪ್ರತಿ ದಿನವೂ ಪ್ರತಿ ಒಬ್ಬರಿಂದನೂ ನಮ್ಗೆ ಒಂದಲ್ಲ ಒಂದು ಕಲಿಯಕ್ಕಿರುತ್ತೆ ಹಾಗಾಗಿ ನಾವು ಎಲ್ಲರಿಂದಲೂ ನಾವು ಒಂದು ಗುರುವಿನ ಅಂಶವನ್ನು ಅವರಲ್ಲಿರುವ ಒಂದು ಒಳ್ಳೆಯತನವೊಂದು ನಾವು ಕಲ್ತು ವಿದ್ಯೆನೋ ಅಥವಾ ಒಂದು ಒಳ್ಳೆತನನೋ ಒಂದು ಕಲ್ತು ನಾವು ಕಲಿಯುವಂತ ಒಂದು ಸ್ವಭಾವವನ್ನು ನಾವು ಮೂಡಿಸ್ಕೊಂಡ್ರೆ ಅದು ನಮ್ಗೆ ಒಳ್ಳೇದಾಗುತ್ತೆ ಅಂತ ಅದು ನನ್ನ ಭಾವನೆ ಅಂತ ಹೇಳ್ತೀನಿ ಲತಾ ಅವರೇ ಸೀತಾ ಅವರೇ ಥ್ಯಾಂಕ್ ಯು ಸೋ ಮಚ್ ನೀವು ನಿಮ್ಮ ತಾಯಿಯಿಂದ ಹಿಡಿದುಕೊಂಡು ನಿಮ್ಮ ಸ್ನೇಹಿತರಿರ್ಬೋದು ನಿಮ್ಮ ಸುತ್ತಮುತ್ತಲಿನ ಜನ ಇರ್ಬೋದು ನಿಮಗೆ ಜ್ಞಾನ ಕೊಡುವ ಯಾರಾದರೂ ಸರಿ ನಿಮಗೆ ಗುರುವಿಗೆ ಸಮಾನ ಅಂತ ಹೇಳಿದ್ರಿ ಅದು ತುಂಬಾ ಚೆನ್ನಾಗಿತ್ತು ಸೀತಾ ಅವರೇ ಧನ್ಯವಾದಗಳು ಈಗ ನಾವು ವಾಣಿಯವರ ಹತ್ರ ಹೋಗೋಣ ವಾಣಿಯವರೇ ನಮಸ್ಕಾರ ನಮಸ್ತೆ ಮೇಡಮ್ ಹೇಳಿ ವಾಣಿಯವರೇ ಗುರು ಪೂರ್ಣಿಮಾ ಹಬ್ಬದ ಆಚರಣೆ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಮೊದಲಿಗೆ ಜನ ಮನದ ಕಳೆ ತೆಗೆದು ಸದ್ವಿಚಾರದ ಬೆಳೆ ಬೆಳೆಸ ಹೊರಟ ಪೂಜ್ಯನೀಯ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ಅರ್ಪಿಸ್ತಾ ಇದ್ದೇನೆ ಜೆಪಿ ಸರ್ ಅವರಿಗೆ ಶಿಕ್ಷಕ ಮಕ್ಕಳಿಗೆ ಜೀವನ ಮೌಲ್ಯಗಳನ್ನ ಜೀವನ ವಿಧಾನವನ್ನ ಕಲಿಸ್ಕೊಡ್ತಾನೆ ನಡವಳಿಕೆಯ ಪಾಠವನ್ನ ಹೇಳಿಕೊಡ್ತಾನೆ ಹಾಗೇನೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಪ್ರಭಾವಪೂರ್ಣ ಆಗೋದು ಆತನ ಆದರ್ಶ ಜೀವನ ಆತನ ಆಕರ್ಷಕ ವ್ಯಕ್ತಿತ್ವ ಪ್ರಬುದ್ಧಮಾನ ಬೋಧನೆ ಹಾಗೇನೆ ವಿಚಾರ ವಿನಿಮಯಗಳು ಮಕ್ಕಳಿಗೆ ಬಹಳ ಅನುಕೂಲ ಆಗ್ತವೆ ಅನ್ನೋದು ಆತ ತೋರಿಸ್ತಕ್ಕಂತಹ ಕಳಕಳಿ ಪ್ರೀತಿ ವಿಶ್ವಾಸ ಮಾರ್ಗದರ್ಶನ ಮಕ್ಕಳಿಗೆ ಸ್ಫೂರ್ತಿಯಾಗುತ್ತೆ ಅವರ ಜೀವನ ಉಜ್ವಲ ಆಗ್ಲಿಕ್ಕೆ ಸಹಕಾರಿಯಾಗುತ್ತೆ ಅನ್ನೋದು ಇದ್ರೆ ಗುರುಭಕ್ತಿ ಏಕಲವ್ಯನ ರೀತಿನಲ್ಲಿ ಇರಬೇಕು ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ಏಕಲವ್ಯ ದ್ರೋಣಾಚಾರ್ಯರ ಮೂರ್ತಿಯನ್ನ ಮನಸ್ಸಿನಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಸತತ ಅಭ್ಯಾಸದ ಮೂಲಕ
ಆತ ಶೂರ ಅಂತ ಅನ್ನಿಸ್ಕೊಳ್ತಾನೆ. ಕಡೆಗೆ ಗುರು ಭಕ್ತಿಯ ಕಾಣಿಕೆಯಾಗಿ ತನ್ನ ಬಲಗೈ ಹೆಬ್ಬೆರಳನ್ನೇ ಕಾಣಿಕೆಯಾಗಿ ನೀಡ್ತಾನೆ. ಇಂಥ ಗುರು ಭಕ್ತಿ ನಮ್ಮೆಲ್ಲರಿಗೂ ಆದರ್ಶ. ಆಗ್ಲೇ ಗುರುವಿನ ದಿನಕ್ಕೆ ಒಂದು ಆದರ್ಶವಾಗುತ್ತೆ ಅನ್ನೋದು. ನಾನು ಗುರುಗಳ ಬಗ್ಗೆ ಒಂದು ಸ್ವರಚಿತ ಕವನವನ್ನ ಬರೆದಿದ್ದೇನೆ, ಅದನ್ನ ಪ್ರಸ್ತುತಪಡಿಸಲಿಕ್ಕೆ ಇಚ್ಛಿಸ್ತೀನಿ. ಗುರು ವಂಶಜರು ನಾವು ಬೋಧಕರು ಇಂದು ಗುರುತರದ ಹೊಣೆಯನ್ನು ಹೊತ್ತಿ ಹೇವು ಬಂತು. ಮಕ್ಕಳಲ್ಲಿ ದೈವತ್ವ ಕಂಡಿ ಹೇವು ಸತ್ಯ ಮಕ್ಕಳ ಹೃದಯವನ್ನು ಪೂಜಿ ಬೆವುದಿತ್ಯ. ಸರಳತೆಯ ಜೀವಿತವ ನಡೆ ಹೇವು ನಾವು. ಎಲೆ ಮರೆಯ ಫಲದದ್ದು ಬೆಲೆ ಇರಲಿ ಹೋಗಲಿ ನಮಗಿಲ್ಲ ಸದ್ದು. ಬಡತನಕ್ಕೆ ನಿಂಟುಂಟು ಎಂಬುದ ನುಡಿಯು ಜಡತನವ ಕಲ್ಲಿಸಲಿಕ್ಕೆ ಆಗದಿಯ ಹುಡಿಯು ಆದಿತ್ಯ ನೀಡದಿಹ ಜನಕ್ಕೆ ಧಿಕ್ಕಾರ ಗಿರುಪ ನಾಕ ಸತ್ಕಾರ. ದ್ರೋಣ ಪಡೆದ ನಮ್ಮ ಕುಲ ಧನ್ಯ ರಾಧಾ ಕೃಷ್ಣರ ಕೂಡಿ ಮೆರೆದ ಪರಿಮಾನ್ಯ. ಜಾಕೀರರ ಕೊಟ್ಟಿಹೆವು ನಮ್ಮ ಕುಲದಿಂದ ಹಾಕಿಹೆವು ಮೇಲ್ಪಂಕ್ತಿ ಗುರುಪೀಠದಿಂದ. ಇಷ್ಟು ಹೇಳ್ತಾ ನನ್ನ ಅಭಿಪ್ರಾಯವನ್ನ ಮುಗಿಸ್ತೀನಿ. ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ಧನ್ಯವಾದ ವಾಣಿಯವರೇ. ನೀವು ಗುರು ಭಕ್ತಿಯ ಬಗ್ಗೆ ನಮ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಅದೇ ರೀತಿ ನಿಮ್ಮ ಜೀವನದಲ್ಲಿನ ಗುರುಗಳನ್ನ ನೆನೆಸ್ಕೊಂಡು ಏನ್ ನೀವು ಒಂದು ಪದ್ಯವನ್ನ ಬರೆದಿದ್ದೀರಿ, ತುಂಬಾ ಅದ್ಭುತವಾಗಿತ್ತು. ಸ್ವತಃ ಶಿಕ್ಷಕಿಯಾಗಿರುವ ನಿಮಗೆ ಈ ಗುರು ಪೂರ್ಣಿಮಾದ ಸಂದರ್ಭದಲ್ಲಿ ಶುಭಾಶಯಗಳನ್ನ ಹೇಳ್ತೀನಿ ವಾಣಿಯವರೇ. ಧನ್ಯವಾದಗಳು. ಈಗ ನಮ್ಮ ಚಂಗಲಾಯ ಸರ್ ಅವರು ಮಾತನಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸರ್ ನಮಸ್ಕಾರ. ನಮಸ್ಕಾರ ಲತಾ ಮೇಡಮ್. ಬ್ಯೂಟಿಫುಲ್ ಈವ್ನಿಂಗ್, ಸುಂದರ ಸಂಜೆ. ಇವತ್ತಿನ ವಿಶೇಷದ ಕಾರ್ಯಕ್ರಮದಲ್ಲಿ ನಾವು ಮಾತನಾಡತಕ್ಕಂಥ ವಿಷಯ ಗುರು ಪೂರ್ಣಿಮೆ. ಈ ಗುರು ಸಂಸ್ಕೃತದಲ್ಲಿ ಈ ಗು ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಅಂಧಕಾರ ಅಥವಾ ಅದನ್ನ ಇದು ಮಾಡ್ತಕ್ಕಂಥವ್ರು. ರು ಅಂತಕ್ಕಂಥ ಅಂತ ಹೇಳಿದ್ರೆ ಅದನ್ನ ದೂರ ಮಾಡೋದು, ಅದನ್ನ ಕಳಿಯೋದು, ಅದಕ್ಕೆ ಗುರು ಅಂತ ಹೇಳ್ತಾರೆ. ಈ ಗುರು ಗೀತೆ ಶ್ಲೋಕ 29 ಏನಪ್ಪ ಹೇಳುತ್ತ ಅಂತ ಹೇಳಿದ್ರೆ, ಉಕಾರ ಸತ್ವೇನಂದಾಕಾಕ್ಷ ಪ್ರಕಾಶ್ಯ ಉಚ್ಯತೆ ಅಜ್ಞಾನ ಗಾತ್ರಸ್ಯ ಬ್ರಹ್ಮ ಗುರುವೇರ್ ಮಹಾ ಸಂಶಯ ಇಲ್ಲಿ ಅಂತ ಹೇಳುತ್ತೆ. ಈ ತರ ಬದುಕಿನಲ್ಲಿ ಗುರು ಬಹಳ ಮುಖ್ಯಸ್ಥರು ಅಂತ ಹೇಳುತ್ತೆ. ಬದುಕಿನ ಬೆಳಕಿನ ಒಂದು ದಾರಿ ತೋರಿಸ್ತಕ್ಕಂಥವ್ರೇ ಗುರು. ಗುರು ಅಂದ್ರೆ ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ. ಅಜ್ಞಾನದ ಕತ್ತಲೆ ಕಳೆದು ಸುಜ್ಞಾನದ ಕಡೆದೆ ಕರೆದುಕೊಂಡು ಹೋಗುವವನೇ ಶಬ್ದದೇ ಗುರು. ಆದ್ದರಿಂದ ತಾವು ಮೊದಲೇ ಹೇಳಿದಾಗೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ಬಿಟ್ಟು ಶಾಲೆಯಲ್ಲಿ ಬೇರೆ ಕಡೆಯಲ್ಲಿ ಸಮಾರಂಭಗಳಲ್ಲಿ ನಾವು ಗುರು ನೆನೆಸ್ಕೊಂತೀವಿ ಮೊದಲು. ಸರಿ, ಮೊದಲನೇ ಅವ್ರು ಯಾರು ಗುರು ನಮಗೆ ಅಂತ ಹೇಳಿದ್ರೆ, ಮೊದಲನೇ ಗುರು ನಮ್ಮ ತಾಯಿ. ನಮ್ಮ ತಾಯಿ ಮಗುವಿನ ಜೀವನದ ನಿಜವಾದ ಮೌಲ್ಯಗಳನ್ನು ಅರ್ಥ ಮಾಡಿಸ್ಕೊಳ್ತಾಳೆ. ನಂತರ ಬರ್ತಕ್ಕಂತಹ ಅವರು ಶಿಕ್ಷಕರ ರೂಪದಲ್ಲಿ ಗುರುಗಳಾಗಿ ಬರ್ತಾರೆ. ಮತ್ತೆ ಈ ಗುರುವನ್ನು ಗೌರವಿಸುವುದಕ್ಕೋಸ್ಕರವಾಗಿ ನಾವು ಈ ಒಂದು ಗುರು ಪೂರ್ಣಿಮೆ ಆಚರಣೆ ಮಾಡ್ತಾ ಇದ್ದೀವಿ. ಆದ್ದರಿಂದ ಗುರುಗಳು, ಪೋಷಕರು, ಶಿಕ್ಷಕರು ಮತ್ತು ನಮ್ಮ ಹಿತೈಷಿಗಳು ಬರ್ತಾರೆ. ಇವರು ಎಲ್ಲರೂ ನಮ್ಗೆ ಸರಿಯಾದ ಬೋಧನೆಗಳು ಮತ್ತು ಅವರ ಆಶೀರ್ವಾದಗಳು ಅವರು ನಮ್ಮೇಲೆ ಸೇರಿಸಿದಾಗ, ನಮ್ಮ ಮೇಲೆ ದಯ ತೋರಿಸಿದಾಗ ನಾವು ಜೀವನದಲ್ಲಿ ಒಂದು ಬೆಳಕಿನ ದಾರಿಯನ್ನ ಕಂಡುಕೊಳ್ಳಕ್ಕಾಗತ್ತೆ. ಇದು ಒಂದು ಗುರುವಿನ ಮುಖ್ಯವಾದಂತಹ ವಿಚಾರ. ಈಗ ಹೇಗೆ ಬಂತು ಇದು ಇತಿಹಾಸ ನೋಡಕ್ ಹೋದ್ರೆ, ಎಲ್ಲಾ ಬುದ್ಧಿ ಜನಾಂಗದಲ್ಲೂ, ಬೌದ್ಧರಲ್ಲೂ, ಹಿಂದೂಗಳಲ್ಲೂ, ಜೈನರಲ್ಲೂ ಎಲ್ಲರೂ ಇದನ್ನ ಆಚರಣೆ ಮಾಡ್ತಾ ಇದ್ದಾರೆ. ಈಗ ಭಗವಾನ್ ಬುದ್ಧನ ವಿಚಾರವಾಗಿ ತಗೊಂಡ್ರೆ, ಅವರು ಈ ಬೋಧಿ ಮರದ ಕೆಳಗೆ ಜ್ಞಾನೋದಯವಾಗಿ ಈ ಉತ್ತರ ಪ್ರದೇಶದ ಸಾರನಾಥದಲ್ಲಿ ತಮ್ಮ ಮೊದಲ ಧರ್ಮ ಸಮ್ಮೇಶನವನ್ನು ಮಾಡಿದಾಗ ಅವ್ರು ನೀಡತಕ್ಕಂಥದ್ದಕ್ಕೆ ಬೌದ್ಧ ಗುರು ಅಂತ ಅಲ್ಲಿ ಬಂತು. ನಾವು ಹಿಂದೂಗಳು ಏನ್ ಮಾಡ್ತಾ ಇದ್ದೀವಿ, ಆಷಾಢ ಮಾಸದ ಹುಣ್ಣಿಮೆ, ಇದು ಬಹಳ ಮುಖ್ಯ. ಆಷಾಢ ಮಾಸದಲ್ಲಿ ಆ ಹುಣ್ಣಿಮೆಯನ್ನ ನಾವು ಹಿಂದೂಗಳು ಸಾಂಪ್ರದಾಯಿಕ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಗುರು ಪೂರ್ಣಿಮೆ ಗುರುಗಳಿಗೆ ಒಂದು ನಮನ ಸಲ್ಲಿಸ್ತಾ ಇದ್ದೀವಿ. ಜೈನರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, 20ನೇ ತೀರ್ಥಂಕರಾದಂತಹ ಮಹಾವೀರ ಅವ್ರಿಗೆ ಗೌರವ ಮಾಡ್ತಾರೆ. ಅದನ್ನು ಮಾಡೋದಕ್ಕೋಸ್ಕರವಾಗಿ ಅವ್ರಿಗೆ ತ್ರಿನೇ ಗುಹಾ ಪೂರ್ಣಿಮಾ ಎಂದು ಅವ್ರು ಆಚರಣೆ ಮಾಡ್ತಾರೆ. ಈ ತರಹದ ಎಲ್ಲಾ ಸಂಘಗಳು, ಎಲ್ಲಾ ಸಮುದಾಯದವರು ಈ ಗುರು ಪೂರ್ಣಿಮೆ ಮಾಡ್ತಾ ಇರ್ತವೆ. ಸ್ಕೂಲು ಕಾಲೇಜುಗಳಲ್ಲಿ ಗುರುಗಳಿಗೆ ನಮಸ್ಕಾರ ಮಾಡ್ತಾರೆ. ಬೇರೆ ಕಡೆ ನಾವು ಒಂದು ಹಳೆ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಗುರುಗಳು ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ನಮಸ್ಕಾರ ಮಾಡಿ ಉಡುಗೆನ ಕೊಟ್ಟು ಬರ್ತಾರೆ. ಹೀಗೆ ಅವರ ಆಶೀರ್ವಾದವನ್ನು ತಗೊಂತೀವಿ. ಇದಕ್ಕೆಲ್ಲರೂ ಗುರು ಬಹಳ ಮುಖ್ಯ ಅಂತ ಹೇಳ್ತೀನಿ. ನಮ್ಮ ಜಯಪ್ರಕಾಶ್ ನಾಗತಳ್ಳಿ ಸರ್ ನಮಗೀಗ ಗುರು.
ಅವ್ರಿಗೂ ಈ ಒಂದು ಸಂದರ್ಭದಲ್ಲಿ ನಮ್ಮ ನಮನಗಳು ತಿಳಿಸ್ತೇನೆ. ನಮಸ್ಕಾರ ಲತಾ ಮೇಡಮ್. ಧನ್ಯವಾದ ಚಂಗಲ್ರಾಯ ಸರ್ ಅವರೇ. ಗುರು ಪೂರ್ಣಿಮಾ ಹಬ್ಬದ ಆಚರಣೆಯನ್ನು ತುಂಬಾ ವಿವರವಾಗಿ ಹಾಗೂ ಆ ಹಬ್ಬದ ಹಿನ್ನೆಲೆಯನ್ನು ಕೂಡ ತುಂಬಾ ಅದ್ಭುತವಾಗಿ ನಮಗೆ ತಿಳಿಸ್ಕೊಟ್ರಿ. ನಿಮಗೆ ಧನ್ಯವಾದಗಳು. ಈಗ ಮಲ್ಲಪ್ಪ ಬಿರಾದಾರ್ ಅವರನ್ನ ಮಾತಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ನಮಸ್ಕಾರ ಮಲ್ಲಪ್ಪ ಅವರೇ, ಇದ್ದೀರಾ? ನಮಸ್ಕಾರ ಮೇಡಮ್. ಹಾ ಮಲ್ಲಪ್ಪ ಅವರೇ ಬಂದ್ರ ಹೇಳಿ. ನಮ್ಮ ಗುರು ಪೂರ್ಣಿಮಾ ಹಬ್ಬದ ಒಂದು ಆಚರಣೆಯ ಸಂದರ್ಭದಲ್ಲಿ ನಾವೆಲ್ಲ ಮಾತನಾಡ್ತಾ ಇದೀವಿ, ಆ ಒಂದು ವಿಷಯದ ಬಗ್ಗೆ ನೀವು ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಎಲ್ಲ ಆತ್ಮೀಯರಿಗೆ ನಮಸ್ಕಾರ. ಈ ಇಂದು ಗುರು ಪೂರ್ಣಿಮೆಯ ಒಂದು ದಿನಾಚರಣೆ, ಗುರುವಿನ ನೆನೆಸುವ ದಿನ ಇವತ್ತು. ಅದಕ್ಕೆ ಮನೆಯ ಮೊದಲು ಪಾಠ ಶಾಲೆ, ತಾಯಿಯ ಮೊದಲ ಗುರು ಎನ್ನುವ ಹಾಗೆ ಗುರುವಿನ ಸ್ಥಾನ ಅತ್ಯಂತ ಬಹಳ ಮಹತ್ವವಾದದ್ದು. ಗುರು ಮುನಿದರೆ ಹರ ಮುನಿದರೆ ಗುರು ಕಾಯುವನನ್ನು ಅಂತ ಒಂದು ವಾಕ್ಯದೊಂದಿಗೆ ಇವತ್ತ ಗುರುವಿನ ಸ್ಥಾನ ಬಹಳ ಮಹತ್ವದ್ದಾಗಿದೆ. ಅವ ಗುರು ಏನಪ್ಪ ಅಂದ್ರೆ ಮನುಷ್ಯನಲ್ಲಿರ್ತಕ್ಕಂತ ಅಜ್ಞಾನವನ್ನು ಕಳೆದು ಜ್ಞಾನದ ಕಡೆ ಕರ್ಕೊಂಡು ಹೋಗ್ತಾನೆ. ಅವ ಸಮಾಜದೊಳಗ ಒಬ್ಬ ಉನ್ನತ ವ್ಯಕ್ತಿ ಆಗ್ಬೇಕಾದ ಗುರುಗಳು ಬೇಕೇ ಬೇಕು. ಇವತ್ತ ಸ್ವಾಮಿ ವಿವೇಕಾನಂದರ ಒಬ್ಬ ಗುರುಗಳು ಶ್ರೀ ರಾಮಕೃಷ್ಣ ಪರಮಹಂಸರು. ಅಂತ ಒಂದು ಗುರುಗಳನ್ನ ತಾವು ಇಟ್ಕೊಂಡು ಇಡೀ ಒಂದು ಜಗತ್ತಿಗೆ ಬಹಳ ಮಹತ್ವ ಅನ್ಸ್ಕೊಂಡ್ರು. ಅದಕ್ಕೆ ಪ್ರತಿಯೊಬ್ಬರು ಜೀವನದಲ್ಲಿ ಗುರುಗಳ ಸ್ಥಾನ ಅತ್ಯುನ್ನತವಾದದ್ದು. ಪ್ರಾಥಮಿಕ, ಪ್ರೌಢ, ಒಂದು ಕಾಲೇಜ್ ಹಂತದಲ್ಲಿ, ಮತ್ತೆ ಇವತ್ತಿನ ಒಂದು ನಾವೇನ ವ್ಯಕ್ತಿತ್ವ ಕಲಿತಿಲ್ಲ ನಮ್ಮ ಜೆಪಿ ಗುರುಗಳು ಸರ್ ಅವರ ಒಂದು ಮಾರ್ಗದರ್ಶನ ಕೂಡ ಅತ್ಯಮೂಲ್ಯವಾದದ್ದು. ಆ ಈಗ ಗುರುವಿನ ಒಂದು ನೆನೆಸುವ ದಿನ. ಹೀಗೆ ನನಗೆ ಒಂದೆರಡು ಗುರು ಪೂರ್ಣಿಮೆ ದಿನದಂದು ಒಂದೆರಡು ಮಾತು ಹೇಳಲು ಅವಕಾಶ ಮಾಡಿಕೊಂಡು ಎಲ್ಲ ಆತ್ಮರಿಗೆ ನಮಸ್ಕಾರ. ನಮಗೂ ಧನ್ಯವಾದಗಳು ಮಲ್ಲಪ್ಪ ಬಿರಾದಾರ್ ಅವರೇ. ಗುರು ಪೂರ್ಣಿಮೆದ ಬಗ್ಗೆ ಮಾತನಾಡಿದೀರಾ, ತುಂಬಾ ಚೆನ್ನಾಗಿ ಮಾತನಾಡಿದೀರಾ. ಸ್ನೇಹಿತರೆ, ಅದೇ ರೀತಿಯಲ್ಲಿ ನಾನು ಹೇಳ್ಬೇಕು ಅಂತಂದ್ರೆ, ಗುರು ಪೂರ್ಣಿಮೆದ ಹಬ್ಬದ ಒಂದು ಆಚರಣೆ ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯ. ಅಂದ್ರೆ ನಾವು ಎಲ್ಲ ಹಬ್ಬಗಳ ರೀತಿಯಲ್ಲಿ ಇದ್ದು ಇದನ್ನು ಕೂಡ, ಅಂದ್ರೆ ಗಣೇಶ ಚತುರ್ಥಿ ಅಥವಾ ಸಂಕ್ರಾಂತಿ ಇರ್ಬೋದು, ಉಗಾದಿ ಹಬ್ಬ ಇರ್ಬೋದು, ಯಾವ ರೀತಿಯಲ್ಲಿ ಎಷ್ಟು ಉತ್ಸಾಹದಿಂದ ನಾವು ಆಚರಣೆ ಮಾಡ್ತೀವೋ, ಈ ಹಬ್ಬವನ್ನು ಕೂಡ ನಾವು ಅಷ್ಟೇ ಉತ್ಸಾಹದಿಂದ ಮಾಡುವುದನ್ನ ನಾನು ನೋಡಿದ್ದೀನಿ. ನನ್ನ ಸ್ಕೂಲ್ ಡೇಸ್ ಅಲ್ಲಿ ಕೂಡ ಪ್ರೇಯರ್ ಅಲ್ಲಿ ಗುರು ಬ್ರಹ್ಮ ಗುರು ವಿಷ್ಣು ಇರ್ಬೋದು, ಮಾತೃ ದೇವೋ ಭವ ಆಚಾರ್ಯ ದೇವೋ ಭವ, ಈ ರೀತಿಯಾದ ಒಂದು ಪ್ರಾರ್ಥನೆಗಳನ್ನ ನಮ್ಮಿಂದ ಮಾಡಿಸೋದು ನನ್ಗೆ ತುಂಬಾ ಚೆನ್ನಾಗಿ ನೆನಪಿದೆ. ಅದೇ ರೀತಿ ಈಗಿನ ಮಕ್ಕಳು ಕೂಡ ಶಾಲೆಯಲ್ಲಿ ಈ ರೀತಿಯ ಪ್ರಾರ್ಥನೆಗಳನ್ನ ಮಾಡ್ತಾ ಇರ್ತಾರೆ. ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸ್ ಆಗಿದ್ರೂ ಕೂಡ ಅವರು ಈ ಸಂಸ್ಕೃತದ ಪ್ರಾರ್ಥನೆಗಳನ್ನ ಮಕ್ಕಳಿಂದ ಮಾಡಿಸ್ತಾರೆ, ಅದು ತುಂಬಾ ಖುಷಿ ಅನ್ಸುತ್ತೆ. ಅದೇ ರೀತಿ ನಮ್ಮ ತಂದೆ ತಾಯಿಗಳ ಮೂಲಕವೂ ನಾನು ಕೇಳಿದ್ದೀನಿ, ಅವರ ಕಾಲದಲ್ಲಿ ಕೂಡ ಗುರುವಿನ ಕಾಲಿಗೆ ನಮಸ್ಕರಿಸಿ ಈ ಒಂದು ರೀತಿಯ ಪ್ರಾರ್ಥನೆಯನ್ನು ಮಾಡುವ ಒಂದು ಪದ್ಧತಿ ಇತ್ತು ಅಂತ. ಇದನ್ನೆಲ್ಲ ನೋಡಿದಾಗ ತಲೆಮಾರುಗಳು ಕಳೆದರೂ ಕಾಲಕ್ರಮೇಣ ಎಷ್ಟೇ ಬದಲಾವಣೆಗಳು ಆದ್ರೂ ಕೂಡ ಗುರುವಿನ ಒಂದು ವಿಶಿಷ್ಟವಾದ ಸ್ಥಾನಮಾನದಲ್ಲಿ ಎಂದೂ ಬದಲಾವಣೆ ಆಗಿಲ್ಲ, ನನ್ನ ಪ್ರಕಾರ ಆಗೋದು ಇಲ್ಲ. ಅಷ್ಟು ವಿಶಿಷ್ಟವಾದದ್ದು ಈ ಗುರುವಿನ ಸ್ಥಾನ. ಅದೇ ರೀತಿ ಈ ಒಂದು ಗುರುವಿನ ಮತ್ತು ಶಿಷ್ಯರ ಈ ಅವರ ನಡುವಿರುವ ಈ ಸುಂದರವಾದ ಮತ್ತು ಈ ಬಲವಾದ ಸಂಬಂಧದ ಆಚರಣೆಯೇ ನಮ್ಮ ಗುರು ಪೂರ್ಣಿಮಾ. ಹಾಗೆಯೇ ಗುರು ಯಾರು ಅಂತ ನಾವು ಕೇಳಿದಾಗ ಸುಲಭವಾಗಿ ಹೇಳೋದಿದ್ರೆ, ನಮ್ಮನ್ನ ಅಜ್ಞಾನದಿಂದ ಜ್ಞಾನದ ಎಡೆಗೆ ಒಯ್ತಾರೆ, ನಮ್ಮ ಕತ್ತಲಿನಿಂದ ನಮ್ಮನ್ನು ಬೆಳಕಿನ ಕಡೆಗೆ ಕರೆದೊಯ್ತಾರೆ. ಈ ರೀತಿ ಅವರು ನಮಗೆ ಎಲ್ಲಾ ರೀತಿಯ ವಿದ್ಯಾ ಬುದ್ಧಿಗಳನ್ನ ಕಲಿಸ್ತಾ ನಮ್ಮನ್ನ ನಾವೇ ಅರ್ತುಕೊಳ್ಳೋದಿಕ್ಕೆ ಅವರು ಏನೋ ಒಂದು ಸಹಾಯವನ್ನ ಮಾಡ್ತಾರೆ. ಈ ಒಂದು ಕಾಯಕವನ್ನ ಮಾಡುವವರೇ ಗುರುಗಳು. ಅಂದ್ರೆ ನಮ್ಮನ್ನ ನಾವೇ ಅರ್ತುಕೊಳ್ಳೋದಿಕ್ಕೆ ಅವರು ಸಹಾಯ ಮಾಡ್ತಾರೆ. ಈ ರೀತಿ ಗುರುಗಳೆಲ್ಲ ಮಾಡುವ ಒಂದು ಕಾರ್ಯವೇನಿದೆ ಅಷ್ಟು ಸುಲಭ ಅಲ್ಲ, ಅದರ ಹಿಂದೆ ಅವರ ಎಷ್ಟೋ ಶ್ರಮ ಇರುತ್ತೆ, ಪರಿಶ್ರಮ ಇರುತ್ತೆ. ನಾವು ಅದಕ್ಕಾಗಿ ಎಲ್ಲ ಗುರುಗಳಿಗೂ ಇವತ್ತು ನಾವು ಸಾಷ್ಟಾಂಗ ನಮಸ್ಕಾರಗಳನ್ನ ಮನಸ್ಸಿನಲ್ಲೇ ಮಾಡ್ತಾ ಧನ್ಯವಾದಗಳನ್ನ ಅರ್ಪಿಸೋಣ. ಅದೇ ರೀತಿ ನಾನು ನನ್ನ ಪ್ರಾಥಮಿಕ ಶಾಲೆಯ ಗುರುಗಳಿಂದ ಹಿಡಿದುಕೊಂಡು ಈಗ ನನ್ನ ಸದ್ಯದ ಗುರುಗಳಾದ ಜೆಪಿ ಸರ್ನವರೆಗೆ ಎಲ್ಲರಿಗೂ ನಾನು ಅನೇಕ ಧನ್ಯವಾದಗಳನ್ನ ಈ ಗುರು ಪೂರ್ಣಿಮಾ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಜೆಪಿ ಸರ್, ಈ ಗುರು ಪೂರ್ಣಿಮಾ ಸಂದರ್ಭದಲ್ಲಿ ನಿಮಗೆ ವಿಶೇಷವಾದ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ನಮಗೆ ಈ ಅವಕಾಶವನ್ನ ಕೊಟ್ಟಿದ್ದಕ್ಕೆ. ಧನ್ಯವಾದ ಲತಾ ಅವರೇ, ಮತ್ತು ಇಲ್ಲಿ ಎಲ್ಲರೂ ಯಾರ್ಯಾರು ಮಾತಾಡಿದ್ರಿ ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಗುರು ಪೂರ್ಣಿಮೆಯ ಬಗ್ಗೆ ನಿಮ್ಗೆ ಏನನ್ನಿಸ್ತದೆ ನೀವು ಕೂಡ ಕಾಮೆಂಟ್ ಮಾಡಿ ಅಂತ ನಾನು ಕೋರ್ತಾ ಇದ್ದೇನೆ. ನಮಸ್ಕಾರ.